ವಿದೇಶದಲ್ಲಿ ಬೆಳೆಸಿ ಉಳಿಸಿಕೊಂಡು ಹೋಗ್ತಾ ಇರುವಂತ ಕಲಾವಿದರೊಬ್ಬರ ಪರಿಚಯವನ್ನ ಇವತ್ತು ಮಾಡ್ಕೊಳ್ಳೋಣ. ನಮ್ಮೊಂದಿಗೆ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ ಬಂದಿದ್ದಾರೆ ನೃತ್ಯ ಕಲಾವಿದ ವಿದ್ವಾನ್ ಶ್ರೀ ಡಿ ಕೇಶವರ ಅವರು. ನಮಸ್ಕಾರ. ನಮಸ್ತೆ ಕೇಶವರ ಅವರೇ. ವಿದೇಶದ ಯಾವ ಸ್ಥಳದಲ್ಲಿ ನೀವು ಈ ಕಲೆಯನ್ನ ಬೆಳೆಸಿಕೊಂಡು ಹೋಗ್ತಿದ್ದೀರಾ? ಅಲ್ಲಿ ನಿಮಗಿದು ಹವ್ಯಾಸವಾಗಿದೆಯೇ ಅಥವಾ ವೃತ್ತಿಯಾಗಿದೆಯೇ ಅಂತ ತಿಳಿಸ್ತೀರಾ? ನಾನು ಈಗ 27 ವರ್ಷದ ಹಿಂದೆ ನಮ್ಮ ಲಲಿತ ಕಲಾ ಕಾಲೇಜಿನಲ್ಲಿ ನನ್ನ ನೃತ್ಯಾಭ್ಯಾಸ ಮುಗಿಸಿ ವಿದ್ವತ್ತು ಡಿಗ್ರಿ ಡಿಪ್ಲೊಮಾ ಎಲ್ಲ ಮುಗಿಸಿ ಅಲ್ಲಿಗೆ ಹೋಗಿದ್ದು ಸ್ವಿಟ್ಜರ್ಲೆಂಡ್ಗೆ, ಯುರೋಪ್ ದೇಶದಲ್ಲಿ ನಮ್ಮ ಊರು ಬಾಸೆಲ್ ಅಂತ ಹೇಳಿ. ಅಲ್ಲಿ ನಮ್ಮ ಕಲಾಶ್ರೀ ಶಾಲೆಯನ್ನು ತೆಗೆದು ಅಲ್ಲಿ ವಿದೇಶಿಯರಿಗೆ ಈ ಪಾಠಗಳನ್ನು ಹೇಳ್ಕೊಡ್ತಾ ಈಗ 27 ವರ್ಷದಿಂದ ನನ್ನ ವೃತ್ತಿ ಆಗಿಸ್ಕೊಂಡು ಅಲ್ಲಿ ನಡೆಸ್ತಾ ಇದ್ದೇನೆ. ಅಲ್ಲಿಗೆ ಹೋಗೋದಕ್ಕೆ ನಿಮಗೆ ಅವಕಾಶ ಹೇಗೆ ಒದಗಿ ಬಂತು? ನೀವಾಗೇ ಪ್ರಯತ್ನ ಪಟ್ರ ಅಥವಾ ತಾನಾಗೆ ಒದಗಿ ಬಂತ? ಒಂದು ಋಣಾನುಬಂಧ ಅಂತ ಹೇಳಬೇಕು. ನನ್ನ ಹೆಂಡತಿ ಎಸ್ತರ್ ಅಂತ ಹೇಳಿ, ಆಕೆ ಸ್ವಿಸ್ ಮಹಿಳೆ. ಈಗ 30 ವರ್ಷದ ಹಿಂದೆ ಮೈಸೂರಿಗೆ ಬಂದು ನೃತ್ಯ ಸಂಗೀತ ಎರಡನ್ನೂ ಅಭ್ಯಾಸ ಮಾಡ್ತಾ ಇದ್ರು, ಹಾಗೂ ಯೋಗ ಕೂಡ. ನನ್ನನ್ನು ಕೇಳಿದ್ರು ಪ್ರತ್ಯೇಕವಾಗಿ ಪಾಠ ಹೇಳ್ಕೊಡೋಕೆ. ನಾನು ಅವಾಗ ಕೊನೆಯ ವರ್ಷ ಕಾಲೇಜಿನಲ್ಲಿದ್ದೆ. ಸೊ ಹಾಗಾಗಿ 4 ವರ್ಷ ಅವರು ನನ್ನ ಬಳಿ ನೃತ್ಯ ಅಭ್ಯಾಸ ಮಾಡಿದ್ರು. ಆಮೇಲೆ ನಮ್ಮಲ್ಲಿ ಪ್ರೀತಿ ಬೆಳೀತು. ಹಾಗೆ ಸೊ ನನ್ನನ್ನು ಅಲ್ಲಿಗೆ ಆಹ್ವಾನ ಮಾಡಿದ್ರು. 75ನೇ ಇಸ್ವಿ ನನ್ನ ನೀವು ಅಲ್ಲಿನವರೇ ಆದ್ರಿ. ಅಲ್ಲಿಯವನ್ನೆಲ್ಲ ನನ್ನ ಭಾರತೀಯತೆಯನ್ನು ಉಳಿಸ್ಕೊಂಡು ಅಲ್ಲಿಯ ನಡವಳಿಕೆಗೆ ಸ್ವಲ್ಪ ಅಡ್ಜಸ್ಟ್ ಆಗಿದ್ದೀನಿ. ಆಕೆಗೆ ಭಾರತೀಯ ಸಂಸ್ಕೃತಿ ಬಹಳವಾಗಿ ಮೈಗೂಡಿರಬಹುದು. ಹೌದು, ತುಂಬಾ ಖಂಡಿತ. ಅದು ಈಗ 30 ವರ್ಷದಿಂದ ಬಂದಾಗ ಆಕೆಗೆ 19 ವರ್ಷದ ಹುಡುಗಿ. ಆಗಲೇ ಭಾರತದ ಕಲೆ ಸಂಸ್ಕೃತಿ ನಮ್ಮ ಫಿಲಾಸಫಿ ಬಗ್ಗೆ ತುಂಬಾ ಆಸಕ್ತಿ ಇತ್ತು, ಅದನ್ನೇ ವೃತ್ತಿಯಾಗಿ ಮಾಡ್ಕೊಂಡಿದ್ದಾರೆ. ಈಗಲೂ ನಿಮ್ಮ ತರಗತಿಯಲ್ಲಿ ಜೊತೆಗೂಡಿ ಸಹಕರಿಸ್ತಾ ಇದ್ದಾರೆ? ಹೌದು, ಅವರಲ್ಲದೆ ನನ್ನ ಮಕ್ಕಳು ಕೂಡ, ನಮ್ಮ 3 ಜನ ಮಕ್ಕಳು, ಅಂಜಲಿ, ಆನಂದ, ಸುಮಿತ್ರ ಅಂತ ಹೇಳಿ ಹೆಣ್ಣು ಮಕ್ಕಳಿಬ್ಬರು ಇದನ್ನ ನೃತ್ಯವನ್ನ ಸತ್ವಾಗಿ ಅಭ್ಯಾಸ ಮಾಡಿಕೊಂಡು ಈಗಾಗಲೇ ಅವರು ಒಂದು ಹೆಸರು ಮಾಡಿದ್ದಾರೆ ಸ್ವಿಟ್ಜರ್ಲೆಂಡ್ನಲ್ಲಿ. ಎಲ್ಲರೂ ನಿಮ್ಮ ಜೊತೆ ಭಾಗವಹಿಸ್ತಾರೆ? ಹೌದು ಹೌದು ಹೌದು. ನೀವಲ್ಲಿ ಯೋಗ ಮತ್ತೆ ನೃತ್ಯ ಎರಡನ್ನೂ ಹೇಳ್ಕೊಡ್ತೀರಾ ಅಂತ ಕೇಳಿದ್ದೀನಿ. ಅಲ್ಲಿಯ ಸಾರ್ವಜನಿಕರು ಯೋಗದ ಬಗ್ಗೆ ಹೆಚ್ಚು ಆಸಕ್ತಿ ತೋರಿದಾರ ಅಥವಾ ಭರತನಾಟ್ಯದ ಬಗ್ಗೆನ? ಯೋಗ ಈಗ ಈಗಲೇ ಸಾಕಷ್ಟು ವರ್ಷದಿಂದಲೇ ಪ್ರಪಂಚದಾದ್ಯಂತ ಪ್ರಸಿದ್ಧಿಯಾಗಿದೆ ಯೋಗಾಭ್ಯಾಸ. ಅದಕ್ಕೆ ವಯಸ್ಸಿನ ಒಂದು ಮಿತಿ ಇಲ್ಲ, ಸಣ್ಣವರು ಮಾಡ್ತಾರೆ, ವಯಸ್ಸಾದವರು ಮಾಡ್ತಾರೆ, ಅದರಿಂದ ಪ್ರಸಿದ್ಧಿ ಬಹಳ. ನೃತ್ಯಕ್ಕೆ ಒಂದು ವಯೋಮಿತಿ ಇದೆ ಅಲ್ವಾ? ಹಾಗಿದ್ರೂ ಹಲವಾರು ಜನ ನಮ್ಮ ಭಾರತೀಯ ಕಲೆ ಸಂಸ್ಕೃತಿ ಮತ್ತು ನಮ್ಮ ರಿಲಿಜಿಯಸ್ ಹಿಂದೂ ಮತದ ಬಗ್ಗೆ ಆಸಕ್ತಿ ಇರೋರೆಲ್ಲ ಇದಕ್ಕಾಗಿ ಬರ್ತಾರೆ. ನನಗೆ ಕೆಲಸ ಇರೋದು ಇದಕ್ಕೆ 50 ಭಾಗ, ಅದಕ್ಕೆ 50 ಭಾಗ ಅಂತ ಎರಡನ್ನೂ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅದಲ್ಲದೆ ಯೋಗ ನಮ್ಮ ನೃತ್ಯಕ್ಕೆ ತುಂಬ ಉಪಯೋಗ ಆಗುತ್ತಲ್ವ? ನಾನು ಸಣ್ಣದರಿಂದ ಯೋಗ ಮಾಡ್ತಾ ಇದ್ದೇನೆ. ಯೋಗದಲ್ಲಿ ನಮಗೆ ನೃತ್ಯಕ್ಕೆ ಬೇಕಾಗ್ತಕ್ಕಂಥ ಈ ಶರೀರದ ಆಷ್ಟ್ಯ ಮತ್ತು ಬ್ಯಾಲೆನ್ಸಿಂಗು, ಕಾನ್ಸಂಟ್ರೇಷನು, ಅದಕ್ಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಅದರಿಂದ ಯೋಗವನ್ನು ನನ್ನ ಜೊತೆಯಲ್ಲೇ ಬೆಳೆಸ್ಕೊಂಡು ಹೋಗ್ತೀನಿ. ಇದನ್ನೆಲ್ಲ ಅವ್ರಿಗೂ ಅರ್ಥೈಸಿ ಕೊಟ್ಟಿದ್ದೀರಾ ನೀವು? ಹೌದು, ಇಲ್ಲ ಹೇಳದೆ ಹೋದರೆ ನಾವು ಸಾಮಾನ್ಯ ಕಾರ್ಯಕ್ರಮಗಳನ್ನು ನೀಡಿದಾಗೆಲ್ಲ ಪ್ರತಿಯೊಂದು ನೃತ್ಯದ ಹಿನ್ನೆಲೆ ಏನು ಮತ್ತು ಅದರ ಅರ್ಥ, ಈಗ ನಮ್ಮಲ್ಲಿ ಇರ್ತಕ್ಕಂಥ ಹಸ್ತಮುದ್ರೆಗಳು ಮತ್ತು ಅಭಿನಯದ ರೀತಿ ನೀತಿಗಳು, ಅದನ್ನೆಲ್ಲ ವಿಸ್ತಾರವಾಗಿ ಹೇಳಿ ಬರೀ ಮೈಥಾಲಜಿ ಹೇಳೋದಲ್ಲದೇನೆ ಈ ನಮ್ಮ ಎಲ್ಲ ಕಾಲದಲ್ಲೂ ಅದು ಅನುಗುಣವಾಗುತ್ತೆ ಅನ್ನೋ ರೀತಿ ಅವ್ರಿಗೆ ಅದನ್ನ ಹೇಳ್ತೇನೆ. ಈಗ ಭರತನಾಟ್ಯ ಕಾರ್ಯಕ್ರಮ ಕೊಡೋ ಹಾಗೆ ಯೋಗದಲ್ಲೂ ಏನಾದರೂ ಕಾರ್ಯಕ್ರಮವನ್ನ ಕೊಡಿಸಿದಿರಾ? ಯೋಗದಲ್ಲಿ ವರ್ಕ್ಶಾಪ್ಸ್ ಮಾಡ್ತಾ ಇರ್ತೇವೆ ಅಷ್ಟೇ. ಅದನ್ನ ಯೋಗ ಇಟ್ ಇಸ್ ನಾಟ್ ಎನ್ ಆರ್ಟ್ ಟು ಪ್ರೆಸೆಂಟ್ ಟು ಅಟ್ರಾಕ್ಟ್ ದಿ ಪೀಪಲ್. ಆದ್ರೆ ಇಲ್ಲೆಲ್ಲ ಹಾಗೆ ಮಾಡ್ತಾ ಇರ್ತಾರಲ್ಲ, ಆಸನಗಳನ್ನೆಲ್ಲ ತೋರಿಸೋದು, ಡೆಮಾನ್ಸ್ಟ್ರೇಟ್ ಮಾಡೋದು. ನಾನು ಅದನ್ನೆಲ್ಲ ಮಾಡಕ್ ಹೋಗಲ್ಲ, ಯಾಕೆಂದ್ರೆ ಅದು ದೇಹದ ಒಂದು ಆರೋಗ್ಯ ವಿಷಯವಾದ್ರಿಂದ ಅದನ್ನ ಕಲೆ ಅಂತ ನಾವು ಹೇಳೋಕ್ಕಾಗಲ್ಲ. ಯು ಕಾಂಟ್ ಬ್ರಿಂಗ್ ಇಟ್ ಟು ದ ಮಾರ್ಕೆಟ್. ಇನ್ನು ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಹೇಳಿ. ನೀವು ಹಲವಾರು ನೃತ್ಯ ರೂಪಕಗಳನ್ನ ಮಾಡಿದ್ದೀರಿ, ಕಾರ್ಯಕ್ರಮಗಳನ್ನ ಕೊಡ್ತೀರಿ, ಅಲ್ಲಿನವ್ರನ್ನು ಅದಕ್ಕೆ ಅಳವಡಿಸ್ಕೊಳ್ತೀರಿ. ಇದನ್ನ ಸಾರ್ವಜನಿಕರ ಮುಂದೆ ತರೋ ಅಂತ ಸಮಯದಲ್ಲಿ ನೀವು ಎದುರಿಸಿದ ಸಮಸ್ಯೆಗಳು ಅಂದ್ರೆ, ಅಲ್ಲಿನವ್ರಿಗೆ ಈಗಾಗಲೇ ಒಂದು ಬಗೆಯ ನರ್ತನ ಶೈಲಿ ಒಗ್ಬಿಟ್ಟಿರುತ್ತೆ, ಅದು ತಾಂತ್ರಿಕವಾಗಿ ಅವಲಂಬಿತವಾಗಿರುವಂತಹ ನರ್ತನ ಶೈಲಿ ಆಗಿರ್ಬೋದು, ಅವ್ರಿಗೆ ಈ ತರ ನಮ್ಮ ಕಥೆಗಳನ್ನ ಹೇಳಿ ಅದನ್ನ ಅವ್ರಿಗೆ ಅರ್ಥ ಮಾಡಿಸಿ ಅದನ್ನ, ಅದು ಯಾಕೆ ನಮಗೆ ಪ್ರಾಬ್ಲಮ್ ಆಗಿದೆ ಅಂದ್ರೆ ಭಾಷೆ. ಈಗ ಜನಮನದಲ್ಲಿ ಅಭಿನಯ ಇರತಕ್ಕಂಥದ್ದು ಅಥವಾ ನಮ್ಮ ನವರಸಗಳು ಎಲ್ಲ ಮನುಷ್ಯನಲ್ಲೂ ಇದೆ. ನಾವು ಅದನ್ನ ರಂಗಮಂದಿರದ ಮೇಲೆ ತೋರಿಸ್ತೀವಿ, ಮತ್ತೆಲ್ಲರೂ ದಿನಚರಿಯಲ್ಲಿ ಅದನ್ನ ತೋರಿಸ್ತಾರೆ. ಆ ರೀತಿ ನಾನು ತೆಗೆದುಕೊಂಡು ನಾನು ಅವರ ಭಾಷೆಯಲ್ಲಿ ಅಲ್ಲ, ಜರ್ಮನ್ನಲ್ಲೇ ಹೇಳೋದು ನಾನು. ಇಂಗ್ಲೀಷ್ನಲ್ಲಿ ನಮ್ಗೆ ಅಷ್ಟೊಂದು ಉಪಯೋಗಕ್ಕೆ ಬರಲ್ಲ. ಅಲ್ಲಿಯ ಭಾಷೆಯನ್ನು ಕಲಿತು ಅದಷ್ಟು ಬೇಗ ನಾನು ತುಂಬ ಬೇಗನೆ ಕಲಿತ್ಕೊಂಡ್ಬಿಟ್ಟೆ ಅದನ್ನು. ಸೊ ಸ್ವಿಸ್ ಭಾಷೆಯನ್ನಲ್ಲೇ ನಮ್ಮ ಪುರಾಣ ಕಥೆಗಳನ್ನೆಲ್ಲ ಹೇಳಿ, ಇದರಲ್ಲಿ ಬರೀ ರಿಲಿಜಿಯಸ್ ಥೀಮ್ ಮಾತ್ರನೇ ಅಲ್ಲ, ನಮ್ಮ ದೈನಂದಿನ ನಿಮ್ಮ ಚರಿತ್ರೆಯನ್ನು, ನನ್ನ ಚರಿತ್ರೆಯನ್ನು, ಈ ನಾವು ದಿನಗಳಲ್ಲಿ ಏನು ಕಷ್ಟ ಸುಖಗಳನ್ನ ಅನುಭವಿಸ್ತೀವಿ ಅದನ್ನು
ಈ ಕನ್ನಡಿ ಇಟ್ಟ ಹಾಗೆ ನಮ್ಮ ನೃತ್ಯಕಲೆ ಹೇಗಿದ್ರು ಸಮಾಜಕ್ಕೆ ಒಂದು ಕನ್ನಡಿ ಇಟ್ಟ ಹಾಗೆ ಸೊ ಅದರ ಪ್ರತಿಬಿಂಬ ನಾವು ಬೇಕಾದಷ್ಟು ನೋಡಬಹುದು. ಆದ್ರೆ ಅವರು ಒಂದು ತಂತ್ರವನ್ನ ಹೆಚ್ಚು ಉಪಯೋಗಿಸ್ಕೊಳ್ತಾ ಇರುವಾಗ ಈ ಬಗ್ಗೆ ಸಂಪ್ರದಾಯ ಭಾವನೆಗಳನ್ನ ಅವರಿಗೆ ತಿಳಿಸ್ಕೊಡೋದಕ್ಕೆ ನಿಮ್ಮ ಸ್ಟೂಡೆಂಟ್ಸ್ ಗೆ ಆಗಬಹುದು ತಿಳಿಸ್ಕೊಟ್ಟು ಇದು ಹೀಗೇನೆ ಅಂತ ಮಾಡಿಸಿ ತೋರಿಸೋದಕ್ಕೆ ಅವ್ರಿಗೆ ಹೇಳ್ಕೊಡುವಾಗ ಯಾವ ರೀತಿಯ ಸಮಸ್ಯೆಗಳು ಅದೇ ನಮ್ಮಲ್ಲಿರತಕ್ಕಂತ ವಿಶೇಷತೆ ಅಲ್ವಾ ನಮ್ಮ ಭರತನಾಟ್ಯದ ಕಲೆಯಲ್ಲಿ ಈ ಅಭಿನಯ ಸೆಂಟಿಮೆಂಟಲ್ ಎಮೋಷನಲ್ಲೋ ಇದೆಲ್ಲ ಅವರ ನೃತ್ಯದಲ್ಲಿ ಇರತಕ್ಕಂಥದ್ದಲ್ಲ ಅವರು ಏನಂತಾರೆ ದೇಹದಿಂದ ತೋರಿಸ್ತಕ್ಕಂಥ ಅಭಿನಯ ಫಿಸಿಕಲ್ ಎಕ್ಸ್ಪ್ರೆಷನ್ ಅಂತ ಹೇಳಿಬಿಡ್ತಾರೆ ಅಭಿನಯ ಅಷ್ಟೊಂದು ಮಾಡೋಕ್ಕೆ ಹೋಗೋದಿಲ್ಲ ಬಟ್ ನಾವು ಯಾವ ಕೈ ಎತ್ತಿದ್ರೆ ಅದಕ್ಕೊಂದು ಅಭಿನಯ ಇದ್ದೇ ಇರುತ್ತಲ್ವ ವಾಟ್ ಎವರ್ ಯು ಥಿಂಕ್ ಯು ಫೀಲ್ ಅಂಡ್ ಯು ಮೂವ್ ಸೊ ದಿಸ್ ಐ ಜಸ್ಟ್ ಟ್ರೈ ಟು ನಿಮಗೆ ಅಲ್ಲಿಗೆ ಹೋದ್ಮೇಲೆ ನಮ್ಮ ಈ ನೃತ್ಯದಲ್ಲಿ ಅವರ ನೃತ್ಯವನ್ನು ಬಳಸ್ಕೊಳ್ಬೇಕು ಅನ್ನೋ ಅಭಿಪ್ರಾಯ ಏನಾದ್ರು ಬಂತ ಬಳಸ್ಕೊಂಡ್ರ ಓ ಖಂಡಿತ ಯಾಕೆಂದ್ರೆ ಅಲ್ಲಿ ನಾನು ವಾಸವಾಗಿದ್ದು ಅವ್ರಲ್ಲಿರ್ತಕ್ಕಂಥನು ಕಲಿಬೇಕಲ್ಲ ಬರೀ ನಮ್ದೇ ದೊಡ್ಡದು ಅಂತ ನಾವು ತೋರ್ಸೋಕ್ಕಾಗಲ್ಲ ಅವರಲ್ಲಿ ಏನು ದೊಡ್ಡತನ ಇದೆ ಯಾವುದು ಆಸಕ್ತಿಯುತವಾಗಿರುತ್ತೆ ಇರುತ್ತೆ ಅನ್ನೋದನ್ನು ಅಭ್ಯಾಸನೂ ಮಾಡಿದ್ದೀನಿ ನಾನು ಮಾಡ್ತಾ ಇರ್ತೀನಿ ಶಾಸ್ತ್ರೀಯ ಅಲ್ಲಿಯ ಬ್ಯಾಲೆ ಮಾಡರ್ನ್ ಬ್ಯಾಲೆ ಆಫ್ರಿಕನ್ ಬ್ಯಾಲೆ ಅದನ್ನು ಅಭ್ಯಾಸ ಮಾಡಿ ನಾನು ಯಾವುದಾದ್ರು ಹೊಸ ರೂಪಕ್ಕೆ ಮಾಡಬೇಕಾದ್ರೆ ಕೆಲವು ಇದನ್ನು ಅಳವಡಿಸಿ ನಿಮ್ಮ ಮುಂದಿನ ಧ್ಯೇಯೋದ್ದೇಶಗಳೇನು ತುಂಬ ಇದೆ ಈ ಸದ್ಯಕ್ಕೆ ಇನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇರೋದು ದೇವರು ಚೆನ್ನಾಗಿಟ್ಟಿದ್ದಾನೆ ನಾವು ಕಷ್ಟಪಡ್ತಾ ಇದ್ದೀವಿ ಅದಕ್ಕೆ ತಕ್ಕಂಥ ಸಾರ್ಥಕತೆ ನಡೀತಾ ಇದೆ ಹಾಗೆ ನಮ್ಮ ಮೈಸೂರಿನಲ್ಲಿ ಒಂದು ಸಣ್ಣ ಸಂಸ್ಥೆಯನ್ನು ಓಪನ್ ಮಾಡ್ತಾ ಇದ್ದೀನಿ ನಮ್ಮ ಕಲಾಶ್ರೀ ಅಂತನ್ಬಿಟ್ಟು ನಮ್ಮ ಶಾಲೆಯ ಹೆಸರು ಅದರದ್ದೇ ಒಂದು ಸಣ್ಣ ಬ್ರಾಂಚ್ನ ಇಲ್ಲಿ ಮೈಸೂರಿನಲ್ಲಿ ಓಪನ್ ಮಾಡ್ತಾ ಇದ್ದೀನಿ ಮುಂದಿನ ವರ್ಷದಿಂದ ಅದರ ಪ್ರಾರಂಭನೂ ಅಂತಾರಾಷ್ಟ್ರೀಯ ಇದರಲ್ಲಿ ಮಾಡೋಣ ಅಂತ ಆಸೆ ಬಹಳ ಸಂತೋಷ ಕೇಶವ್ ಅವರೇ ನಿಮ್ಮ ಕಲಾ ಸೇವೆಯನ್ನು ಗುರುತಿಸಿ ನಮ್ಮ ಭಾರತ ಸರ್ಕಾರ ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯಿಂದ ಹಿಡಿದು ಹಲವಾರು ಪ್ರಶಸ್ತಿಗಳನ್ನ ನೀಡಿ ಗೌರವಿಸಿದೆ ಇದೇ ರೀತಿ ಆ ವಿದೇಶದಲ್ಲಿ ಕೂಡ ಅವರು ನಿಮ್ಮ ಕಲೆಯನ್ನ ಗುರುತಿಸಿ ಯಾವ್ದಾದ್ರು ಪ್ರಶಸ್ತಿ ಪುರಸ್ಕಾರಗಳನ್ನ ನೀಡಿದಾರ ಈ ತರ ಅವಾರ್ಡ್ಸ್ ಅಂತ ಅಲ್ಲಿ ಸಾಮಾನ್ಯ ಯಾರಿಗೂ ಕೊಡಲ್ಲ ಆದ್ರೆ ನಮ್ಗೆ ಅತಿಯಾದ ಗೌರವ ಸಿಕ್ಕಿದೆ ಅಲ್ಲಿ ಸರ್ಕಾರ ನಮ್ಮ ಯಾವ ನಾವು ನೃತ್ಯ ರೂಪಗಳನ್ನು ಮಾಡಿದ್ರು ನಮಗೆ ಬಹಳವಾದ ಸಹಾಯನ ಕೊಡುತ್ತೆ ಆಮೇಲೆ ಅಲ್ಲಿಯ ಸ್ವಿಸ್ ದೇಶದ ಯಾವುದಾದ್ರು ಒಂದು ದೊಡ್ಡ ಹಬ್ಬಗಳು ಮುಖ್ಯ ಹಬ್ಬಗಳಾದಾಗೆಲ್ಲ ನಮ್ಮನ್ನ ಕರೆಸಿ ನಮ್ಮ ಭಾರತೀಯ ನೃತ್ಯವನ್ನು ಪ್ರದರ್ಶನ ಮಾಡೋಕ್ಕೆ ಅವಕಾಶ ಕೊಡ್ತಾರೆ ಸೊ ಅದೇ ಒಂದು ದೊಡ್ಡ ಬಹುಮಾನ ನಮಗೆ ಯಾಕೆಂದ್ರೆ ಅಲ್ಲಿ ಇಂಡಿಯನ್ನು ಆಗಿದ್ದು ನಮಗೆ ಅವರಲ್ಲೂ ನಮ್ಮನ್ನು ಸೇರಿಸ್ಕೊಳ್ತಾರೆ ಅನ್ನೋದೊಂದು ಸರಿ ಇವತ್ತು ನೀವು ನಮ್ಮ ವೀಕ್ಷಕರಿಗೆ ಪ್ರಸ್ತುತಪಡಿಸ್ತಾ ಇರುವಂತಹ ಒಂದು ನೃತ್ಯ ಕಾರ್ಯಕ್ರಮದ ಕಿರು ಪರಿಚಯವನ್ನ ಮಾಡ್ಕೊಡ್ತೀರಾ ಹೌದು ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನಮ್ಮ ಈ ಹೊಸ ನೃತ್ಯ ರೂಪಕ ನವಗ್ರಹಗಳ ಮೇಲೆ ಒಂದು ನೃತ್ಯ ರೂಪಕ ಮಾಡಿದ್ವಿ ಅದು 10 ಜನ ನನ್ನ ವಿದ್ಯಾರ್ಥಿಗಳು ನಮ್ಮ ಮನೆಯವರೆಲ್ಲರೂ ಸೇರಿಸ್ಕೊಂಡು ಮಾಡಿದ್ದು ಅದರಲ್ಲಿ ಒಂದು ಭಾಗನ ತೋರಿಸೋಣ ಅನ್ಕೊಂಡಿದ್ದೀನಿ ಸೂರ್ಯ ಚಂದ್ರ ಮತ್ತೆ ಮಂಗಳ ಗ್ರಹಗಳನ್ನ ಅವರ ಗುಣಗಳು ಮತ್ತೆ ಆ ಗುಣಗಳಿಂದ ಮನುಷ್ಯನ ಮೇಲೆ ಆಗತಕ್ಕಂತ ಪರಿಣಾಮಗಳೇನು ಈಗ ಜ್ಯೋತಿಷ್ಯರು ಸಾವಿರಾರು ವರ್ಷದ ಹಿಂದೆನೆ ಅದರ ಆಂಗಿಕ ಭಾವಗಳಿಂದಲೇ ಇದನ್ನ ತೋರಿಸ್ತಾ ಇದ್ದೀರಾ ಹೌದು ಹೌದು ಅದು ಯಾವುದೇ ಟೆಕ್ನಿಕಲ್ ಆಸ್ಪೆಕ್ಟ್ ಅನ್ನ ಇದಕ್ಕೆ ಬಳಸ್ಕೊಳ್ದೇನೆ ಇಲ್ಲ ನಮ್ಮ ನೃತ್ಯ ಶೈಲಿಗಳಲ್ಲಿ ಒಂದೊಂದು ಗ್ರಹಕ್ಕೂ ಒಂದೊಂದು ನೃತ್ಯ ಶೈಲಿನ ಅಳವಡಿಸಿಕೊಂಡು ಒಂದಕ್ಕೆ ಕಥಕ್ಕು ಒಂದಕ್ಕೆ ಭರತನಾಟ್ಯ ಒಂದಕ್ಕೆ ಕೂಚಿಪುಡಿ ಒಡಿಸಿ ಹಾಗೆ ಜಾನಪದವು ಕೂಡ ಅದನ್ನೆಲ್ಲ ಅಳವಡಿಸಿಕೊಂಡು ಒಂದೊಂದು ಗ್ರಹಕ್ಕೆ ಆಯಾ ಪಾತ್ರಕ್ಕೆ ಆ ಗುಣಕ್ಕೆ ಹೊಂದತಕ್ಕಂಥ ಭಾವಗಳನ್ನು ಅಳವಡಿಸಿ ನಮ್ಮ ನವಗ್ರಹ ಶ್ಲೋಕ ಇದೆಯಲ್ಲ ವೇದಗಳ ಕಾಲದಲ್ಲಿ ಬರೆದ ಅದನ್ನ ಇಂಟರ್ಪ್ರೆಟ್ ಮಾಡ್ತಾ ಇದ್ದೀನಿ ಬಹಳ ಸಂತೋಷ ಈಗ ನಿಮ್ಮ ನರ್ತನವನ್ನ ನೋಡೋ ಒಂದು ಅವಕಾಶ ನಮ್ಮ ವೀಕ್ಷಕರಿಗೆ ಧನ್ಯವಾದ Thank you.
Thank you.